ಉಡುಪಿಯಲ್ಲಿ ನಾಲ್ಕು ಮಂಗಗಳ ಸಾವು, ಇವತ್ತಿನ ಇಂಗ್ಲಿಷ್ ಪೇಪರ್ನಲ್ಲಿದ್ದಂತಹ ಒಂದು ನ್ಯೂಸ್. ಅದು ಕನ್ನಡ ಪೇಪರ್ನಲ್ಲಿ ಇಲ್ಲ, ಬರಬೇಕಾಗಿದ್ದದ್ದು ಕನ್ನಡ ಪೇಪರ್ನಲ್ಲಿ ಬಹಳ ಮುಖ್ಯವಾಗಿ ಬರಬೇಕಾಗಿತ್ತು. ಯಾಕಂತ ಇವತ್ತು ನಾವು ನೋಡ್ಬೇಕು. ನಾಲ್ಕು ಮಂಗಗಳ ಸಾವು ನಾಲ್ಕಕ್ಕೆ ನಿಲ್ಲುವುದಿಲ್ಲ, ಹಲವಾರು ಮಂಗಗಳು ಅದರಿಂದ ಸಾಯ್ಬೋದು. ಕೋತಿಗಳು ಈ ತರ ಅಸಹಜವಾದಂತಹ ಸಾವು ಕಂಡಿದೆ ಅಂತಾದ್ರೆ ಅದಕ್ಕೆ ಖಂಡಿತವಾಗಿ ಅದು ರೋಗದಿಂದ ಬಂದಿದೆ. ಯಾವ ರೋಗ ಅದು? ಬರೇ ಮನುಷ್ಯರು ಮಾತ್ರ ಸಾಯೋದಲ್ಲ, ಅಥವಾ ಏನು ಮಂಗಗಳು ಸಾಯೋದು ಮಾತ್ರ ಅಲ್ಲ, ಮಂಗಗಳಿಂದ ಮನುಷ್ಯರಿಗೆ ರೋಗಗಳು ಬರ್ತದೆ, ಅವುಗಳಿಗೆ ಮಾತ್ರ ಅಲ್ಲ, ಹಂದಿಗಳಿಗೆ ಬರ್ತದೆ, ಅದೇ ರೀತಿ ಇಲಿಗಳಿಗೆ ಬರ್ತದೆ, ಅಳಿಲುಗಳಿಗೆ ಬರ್ತದೆ. ಹಾಗಾದ್ರೆ ಏನಿದು? ಇದು ಮಂಕಿ ಜ್ವರ ಅಥವಾ ಕೋತಿ ಜ್ವರ ಅಂತ ಕರಿತೇವೆ, ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರಿತೇವೆ. ಏನಾಗ್ತದೆ ಇದರಲ್ಲಿ? ಮುಂಭಾಗದ ತಲೆನೋವು, ಅತಿ ಹೆಚ್ಚಿನ ಜ್ವರ ಮನುಷ್ಯರಿಗೆ ಬಂದಾಗ ಅತಿ ಹೆಚ್ಚಿನ ಜ್ವರ ಬರ್ತದೆ, ವಾಂತಿ ಆಗ್ತದೆ, ಸ್ನಾಯು ಬಿಗಿತ ಆಗ್ತದೆ, ನಡುಕ ಮೈ ನಡುಕ ಬರ್ತದೆ, ಇನ್ನು ಮಾನಸಿಕ ಅಸ್ವಸ್ಥತೆ ಕಾಣಿಸ್ಬೋದು. ಆಯ್ತು, ಅವನಿಗಂತಹ ರೋಗ ಬಂತು, ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ರಿಂದ ಇಟ್ಕೊಳ್ಳಿ, ಅವನೊಂದು ಎರಡು ವಾರಗಳಲ್ಲಿ ಅವನಿಗೆ ರೋಗ ಕಡಿಮೆ ಆಗ್ಬೋದು. ಆದ್ರೆ ಹಲವಾರು ತಿಂಗಳಿನ ತನಕ ಅವನ ಈ ಸ್ನಾಯು ನೋವು ಅಥವಾ ಈ ಮೈಕೈ ನೋವು, ಎಲುಬುಗಳಲ್ಲೆಲ್ಲ ಹಿಡಿತ ಬಂದಾಗೆ ಆಗುವಂಥದ್ದು, ಇದೆಲ್ಲ ಕಷ್ಟಗಳನ್ನು ಅವನು ಅನುಭವಿಸಬೇಕಾಗ್ತದೆ, ಮತ್ತು ಅವನಿಗೆ ದೈನಂದಿನ ಕೆಲಸಗಳನ್ನು ಅವನಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ರೋಗ ಮೊದಲು ಕಂಡು ಬಂದದ್ದು ಭಾರತದಲ್ಲಿ 1957 ಮಾರ್ಚ್ ತಿಂಗಳಿನಲ್ಲಿ ಕಂಡದ್ದು. ಅಂದರೆ ಸಾಮಾನ್ಯವಾಗಿ ಇದು ಬರುವಂಥದ್ದು ಕೂಡ ಇದೇ ಸಮಯದಲ್ಲಿ, ಅಂದರೆ ಈಗಿನ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಟೈಮಲ್ಲಿ ಹೆಚ್ಚು ಕಂಡು ಬರ್ತದೆ. ಇದು ಫಸ್ಟ್ ಕಂಡು ಬಂದದ್ದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಕ್ಯಾಸನೂರ್ ಅನ್ನುವಂಥ ಹಳ್ಳಿಯಲ್ಲಿ. ಹಾಗಾಗಿ ಇದನ್ನು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರಿತೇವೆ. ಇನ್ನು ಇದು ಬಂಡೀಪುರದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ಇದೆಯಲ್ಲ, ಇದರಲ್ಲಿ ಅಲ್ಲಿರುವಂತಹ ಮಂಗಗಳನ್ನು ಅವುಗಳ ಟೆಸ್ಟ್ ಮಾಡುವಾಗ ಅವುಗಳಲ್ಲಿ ಕಂಡು ಬಂದಿದೆ ಈ ವೈರಸ್. ಅದೇ ರೀತಿ ನೀಲಗಿರಿಯ ಕೆಲವು ಭಾಗಗಳಲ್ಲಿ ವೈರಸ್ ಪತ್ತೆಯಾಗಿದೆ. ಇನ್ನು ಈ ಬಂಡೀಪುರದಲ್ಲಿ ಆ ಸತ್ತಂತಹ ಮಂಗಗಳಿದೆಯಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಹೋದವರು, ಅಂದ್ರೆ ಅದನ್ನು ಹೊಂಡಕ್ಕೆ ಹಾಕೋದು ಅಥವಾ ಅದನ್ನು ವ್ಯವಸ್ಥೆ ಮಾಡ್ಬೇಕಲ್ಲ, ಸತ್ತ ಬಾಡಿಯನ್ನು ಇದು ದೇಹವನ್ನು ತಕೊಂಡು ಹೋಗ್ಬೇಕಲ್ಲ, ಅದನ್ನು ತೆಕ್ಕೊಂಡು ಹೋದವರಿಗೆ ಈ ರೋಗ ಬಂದಿದೆ. ಅರ್ಥ ಆಯ್ತಲ್ಲ ಇದು ಎಷ್ಟು ಸೀವಿಯರ್ ಇರಬಹುದು ಅಂತ. ಇನ್ನು ಬರೇ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆದದ್ದಲ್ಲ, ಇದು ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಗುಜರಾತ್, ನಮ್ಮ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಡ ಇದು ಹರಡಿಕೊಂಡಿದೆ. ಹಾಗಾದ್ರೆ ಏನಿದು? ಇದರ ಬಗ್ಗೆ ನಾವು ಇವತ್ತು ಇನ್ನಷ್ಟು ವಿವರಣೆಯನ್ನು ನೋಡಬೇಕು. ಇದು ಬಾರದಿದ್ದ ಹಾಗೆ ಏನು ಮಾಡಬಹುದು ನಾವು ಅಂತ ನೋಡ್ಬೇಕು. ಈ ಕೋತಿ ಜ್ವರಕ್ಕೆ ಕಾರಣ ಆದಂತಹ ಒಂದು ಸಣ್ಣ ಕೀಟ ಎಷ್ಟು ಸಣ್ಣದು ಅಂದ್ರೆ, ನೀವು 1 ಮೀಟರ್ ಅನ್ನು 100 ಕೋಟಿ ತುಂಡುಗಳಾಗಿ ಮಾಡಿ ಅದರಲ್ಲಿ 25 ತುಂಡುಗಳನ್ನು ತಗೊಂಡ್ರೆ ಅದು ಎಷ್ಟು ದೊಡ್ಡದಿರ್ತದೆ? ಅಷ್ಟು ಚಿಕ್ಕದಾದಂತಹ, ಅಂದ್ರೆ 25 ನ್ಯಾನೋಮೀಟರ್ ಅದರ ಅಳತೆ, ಅಷ್ಟು ಡಯಾಮೀಟರ್ ಇರುವಂತಹ ಒಂದು ಅತೀ ಸಣ್ಣದಾದಂತಹ ಒಂದು ಉಣ್ಣೆಯಿಂದ ಬರ್ತದೆ. ಇದು ಉಣ್ಣೆ ಅಂದ್ರೆ ಸಣ್ಣ ಕೀಟ. ಈ ಇದು ರೋಗ, ಇದಕ್ಕೆ ರೋಗ ಫಸ್ಟ್ ಬರ್ತದೆ. ಇದಕ್ಕೆ ರೋಗ ಬರಲಿಕ್ಕೆ ವೈರಸ್, ಆರ್ಎನ್ಎ ವೈರಸ್ ಕಾರಣ ಆಗಿರ್ತದೆ. ಆರ್ಎನ್ಎ ವೈರಸ್ ಇದರ ದೇಹಕ್ಕೆ ಬಂದು ಇದಕ್ಕೆ ರೋಗ ಬಂದಿರ್ತದೆ, ಇದು ಮಂಗಲನ್ನು ಕಚ್ಚುತ್ತದೆ, ಮಂಗನಿಗೆ ತೀವ್ರತರವಾದಂತಹ ಅನಾರೋಗ್ಯ ಅದಕ್ಕೆ ಉಂಟಾಗ್ತದೆ, ಅದು ಸತ್ತು ಬಿಡ್ತದೆ ಅಥವಾ ಅನಾರೋಗ್ಯವಾಗಿ ಬಿದ್ದಿರ್ತದೆ. ಈ ಕಾಡಿಗೆ ಏನು ಇದನ್ನೆಲ್ಲ ಹೆಕ್ಲಿಕ್ಕೆ ಹೋಗ್ತಾರಲ್ಲ, ಒಣಗಿದ ಎಲೆ ಸೌದೆ ಎಲ್ಲ ತರಲಿಕ್ಕೆ ಹೋಗ್ತಾರಲ್ಲ ಪಾಪ ಬಡವರು, ಅವರಿಗೆ ಇದು ಕಚ್ಚುತ್ತದೆ. ಅಥವಾ ಆ ಮಂಗ, ಏನಪ್ಪ ಈ ಮಂಗ ಇಲ್ಲಿ ಬಿದ್ದಿದೆ, ಅರೆ ಜೀವ ಆಗಿದೆ ಅಂತ ಅದಕ್ಕೆ ಉಪಚಾರ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಉಪಚಾರ ಮಾಡ್ಲಿಕ್ಕೆ ಹೋದಾಗ ಏನಾಯ್ತು, ಅದರ ಮೈಯಲ್ಲಿದ್ದಂತಹ ಉಣ್ಣೆಗಳು ಇವರಿಗೆ ಕಚ್ಚುತ್ತದೆ. ಇವರಿಗೆ ಕಚ್ಚಿದ್ರೆ ಇವರ ದೇಹದಲ್ಲಿ ಖಂಡಿತವಾಗಿ ಈ ರೋಗ ಬಂದೇ ಬರ್ತದೆ. ಆಯ್ತು, ಇನ್ನು ಕೆಲವೊಂದ್ಸತಿ ಏನಾಗ್ತದೆ, ಮಂಗ ಸತ್ತು ಬಿದ್ದಿರ್ತದೆ, ಇವರು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಹೋದಾಗ ಅವ್ರು ಮಂಗನನ್ನು ಮುಟ್ಟದೇ ಇದ್ರು ಕೂಡ ಈ ಮಂಗ ಸತ್ತ ಕೂಡಲೇ ಏನಾಗ್ತದೆ, ಈ ಉಣ್ಣೆಗಳು ಅದರ ದೇಹದಿಂದ ಹೊರಗೆ ಬರ್ತದೆ, ಎಲ್ಲ ಹರಡಿಕೊಂಡು ಎಲ್ಲ ಒಣಗಿದ ಎಲೆಯಲ್ಲೆಲ್ಲ ಇರ್ತದೆ, ಅದು ಇವರ ದೇಹಕ್ಕೆ ಹತ್ತಿಕೊಳ್ತದೆ, ಇವರಿಗೂ ರೋಗ ಬರ್ತದೆ. ಇದು ಸಾಮಾನ್ಯವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಬಂದಂತಹ ರಿಪೋರ್ಟ್ ಇಲ್ಲ, ಆದ್ರೆ ಏಕಕಾಲಕ್ಕೆ ಅನೇಕರಿಗೆ ಇದು ಬರಬಹುದು, ಯಾಕಂದ್ರೆ ಅದರ ದೇಹದಲ್ಲಿ ಅಷ್ಟು ಉಣ್ಣೆಗಳು ಇರ್ತವೆ. ಇಷ್ಟು ಮಾತ್ರ ಅಲ್ಲ, ಆ ಕಾಡಿಗೆ ಹೋದಂತಹ ದನಗಳಿದೆ ಅಂತ ಅಂದ್ರೆ ದನಗಳು ಅಲ್ಲಿ ಮೇಲಿಕ್ಕೆ ಹೋದ್ರೆ ಅವುಗಳ ದೇಹಕ್ಕೆ ಬಂದ್ರೆ ಅವುಗಳಿಗೂ ಅದು ಹರಡ್ತದೆ. ಇದು ಬಹಳಷ್ಟು ಅಪಾಯಕಾರಿಯಾದಂತಹ ಒಂದು
ರೋಗ ಒಂದು ನಿರ್ದಿಷ್ಟ ಏರಿಯಾಕ್ಕೆ ಸಂಬಂಧಪಟ್ಟದ್ದಿದು. ಆದರೂ ಕೂಡ ನಂಬಬೇಡಿ, ನಿಮ್ಮ ಸಿಟಿಗಳಿಗೂ ಇದು ಬರುವುದಿಲ್ಲ ಅಂತ ನಂಬಬೇಡಿ. ಯಾಕೆ ಹೇಳಿ, ಕೆಲವರು ನೀವು ಪೇಪರಲ್ಲಿ ಓದಿದ್ದೀರಿ ಮಂಗಗಳು ಉಪಟಾಳ ಜಾಸ್ತಿ ಆಯ್ತು ಅಂತ ಹೇಳಿ ಅದಕ್ಕೆ ಮತ್ತೊಬ್ಬರು ಇಂಜೆಕ್ಷನ್ ಕೊಟ್ಟು ಆ ಮಂಗಗಳೆಲ್ಲ ಪ್ರಜ್ಞೆ ತಪ್ಪಿದ್ದನ್ನು ತಕೊಂಡು ಬಂದು ಯಾವುದೋ ಒಂದು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂತಹ ಮನಸ್ಥಿತಿಯ ಜನರಿರುವಾಗ ಅಕಸ್ಮಾತ್ ಆ ಮಂಗನಲ್ಲಿ ಆ ತರ ಏನು ರೋಗ ಇದೆ ಅಂತಾದ್ರೆ ಏನಾಗ್ಬೋದು, ನಿಮ್ಮ ಊರಿಗೂ ಬರಬಹುದಿದು. ಹಾಗಾಗಿ ಇದು ನಾವೆಲ್ಲರೂ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆ ಮತ್ತು ಸಮಾಜಕ್ಕೆ ಕೊಡಬೇಕಾದಂತಹ ಮಾಹಿತಿಗಳು. ನಮಗೆ ಗೊತ್ತಿರಬೇಕು, ನೀವು ಯಾವುದೇ ಸಂದರ್ಭದಲ್ಲಿ ನೀವು ಏನು ಹೇಳಬೇಕು ಬೇರೆಯವರಿಗೆ ಹೇಳಬೇಕು ಮತ್ತು ನೀವು ಇದನ್ನು ಅನುಸರಿಸಬೇಕು. ನೀವು ಕಾಡಿಗೆ ಹೋದಂತಹ ಸಂದರ್ಭ ಇರ್ಬೋದು ಅಥವಾ ಎಲ್ಲಿಯೇ ಆಗಿರ್ಬೋದು, ಮಂಗ ಸತ್ತು ಬಿದ್ದಿದೆ ಅಂತಾದ್ರೆ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ನೀವೇನ್ ಮಾಡಬೇಕು, ತಕ್ಷಣ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಅಥವಾ ಸಂಬಂಧಪಟ್ಟಂತಹ ಆರೋಗ್ಯ ಅಧಿಕಾರಿಗಳು ನಿಮ್ಮ ಸಮೀಪದಲ್ಲಿ ಯಾರು ಸಿಗ್ತಾರೆ ಅವರಿಗೆ ವಿಷಯ ತಲುಪಿಸಿ, ಮಂಗ ಸತ್ತು ಬಿದ್ದಿದೆ ಅನ್ನುವಂತಹ ವಿಷಯವನ್ನು ತಲುಪಿಸಿ ಮತ್ತು ಅಲ್ಲಿ ಯಾರು ಅದನ್ನು ಮುಟ್ಟದಿದ್ದ ಹಾಗೆ ನೋಡಿಕೊಳ್ಳಿ. ಇದು ನಾವು ಮಾಡಬೇಕಾದ ಆದ್ಯ ಕರ್ತವ್ಯ. ಇನ್ನು ಕಾಡಿನ ಪ್ರದೇಶಕ್ಕೆ ಹೋಗ್ಬೇಕಾಗಿ ಬಂತು ಅಥವಾ ಆ ಸ್ಥಳಗಳು ಆ ಇನ್ಫೆಕ್ಟೆಡ್ ಏರಿಯಾ ಇದೆಯಲ್ಲ ಆ ಕಾಡುಗಳಿಗೆ ಹೋಗುವಂತ ಸಂದರ್ಭ ನಿಮಗೆ ಬಂದ್ರೆ ಅಥವಾ ಬೇರೆಯವರಿಗೆ ಬಂದ್ರೆ ಅವರು ಹೇಗೆ ಹೋಗ್ಬೇಕು, ಅವರು ಫುಲ್ ಸ್ಲೀವ್ಸ್ ಎಲ್ಲ ಮೈ ಎಲ್ಲ ಮುಚ್ಚುವಂತಹ ಬಟ್ಟೆಯನ್ನು ಹಾಕಿಕೊಂಡು ಹೋಗ್ಬೇಕು. ಅಂದ್ರೆ ಆ ಉಣ್ಣಿ ಬಂದ್ರೂ ಕೂಡ ಅದು ಬಟ್ಟೆಯ ಮೇಲೆ ಬರ್ತದೆ, ಅವರ ದೇಹಕ್ಕೆ ಕಚ್ಚುವುದಿಲ್ಲ ಅದಕ್ಕೋಸ್ಕರ. ಇನ್ನು ಹೋಗುವಾಗ ಅವರು DMP ಆಯಿಲ್ ಅಂತ ಎಣ್ಣೆ ಸಿಗ್ತದೆ, DMP ಎಣ್ಣೆ ಅಂತ ಆರೋಗ್ಯ ಅಧಿಕಾರಿಗಳ ಹತ್ರ ಕೇಳಿದರೆ ನಿಮಗೆ ಸಿಗ್ತದೆ, ಅದನ್ನು ಮೈಗೆಲ್ಲ ಹಚ್ಚಿಕೊಂಡು ಹೋಗ್ಲಿಕ್ಕೆ ಹೇಳಬೇಕು. ಯಾವುದೆಲ್ಲ ಓಪನ್ ಆಗಿ ಕಾಣುವ ಕೈ ಕಾಲು ಎಲ್ಲ ಓಪನ್ ಇರ್ತದಲ್ಲ ಅಂತಹ ಭಾಗಗಳಿಗೆ ಹಚ್ಚಿಕೊಳ್ಬೇಕು, ಯಾಕಂದ್ರೆ ಅಲ್ಲಿ ಅದರ ವಾಸನೆಗೆ ಉಣ್ಣಿಗಳು ದೇಹಕ್ಕೆ ಹತ್ತಿಕೊಳ್ಳುವುದಿಲ್ಲ. ಇನ್ನು ಆಯ್ತು, ಹೊರಗಡೆ ಹೋಗಿ ಬಂದ್ರಿ, ಹೋಗಿ ಇಷ್ಟು ಜಾಗ್ರತೆ ಮಾಡಿದ್ರು ಕೂಡ ಮನೆಗೆ ಬಂದ ನಂತರ ನೀವು ಹಾಕೊಂಡಿದ್ದ ಬಟ್ಟೆಯನ್ನು ಬಿಸಿ ನೀರಿನಲ್ಲಿ ಸೋಪ್ ಹಾಕಿ ತೊಳಿಬೇಕು. ಅದನ್ನು ನಾವು ಇನ್ನೊಬ್ಬರಿಗೆ ಮಾಹಿತಿ ಕೊಡ್ಬೇಕಿದನ್ನು ನೀವು. ಇನ್ನು ಸ್ನಾನ ಕೂಡ ಬಿಸಿ ನೀರಿನಲ್ಲಿ ಸೋಪ್ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಅನಂತರವೇ ಬೇರೆ ಕೆಲಸಗಳಿಗೆ ಹೋಗ್ಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಅತಿ ಚಿಕ್ಕದಾದಂತಹ ಉಣ್ಣಿ ಇದು, ಇದು ದೇಹದಲ್ಲಿ ಎಲ್ಲಿದ್ರೂ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ. ಇನ್ನು ಯಾರಿಗಾದ್ರೂ ತೀವ್ರ ಕಾಡಿನಲ್ಲೆಲ್ಲ ಅಡ್ಡಾಡುವಂತವರು ಅಂತ ಇಟ್ಕೊಳ್ಳಿ, ಅವರಿಗೆ ತೀವ್ರತರವಾದಂತಹ ತಲೆನೋವು ಮತ್ತು ಜ್ವರ ಬಂತು, ಮೈಕೈಯೆಲ್ಲ ನೋವು ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನೀವು ತಕ್ಷಣ ಏನ್ ಮಾಡ್ಬೇಕು, ಡಾಕ್ಟರ್ ಹತ್ರ ನೀವಾಗಿ ಹೋಗಿ ಹೇಳಬೇಕು ಅದು ಇಂತಹ ಏರಿಯಾದ ವ್ಯಕ್ತಿಯವನು ಅಂತ ನೀವು ಅವರಿಗೆ ತಿಳಿಸ್ಬೇಕು. ಇದರಿಂದ ಖಂಡಿತವಾಗಿ ಜನಜಾಗೃತಿ ಮೂಡ್ತದೆ ಮತ್ತು ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳು ತಕ್ಷಣವೇ ಆಗಿರ್ತದೆ. ಇನ್ನು ಆಗ್ಲೇ ನಾನು ಹೇಳಿದೆ, ಮಂಗಗಳಲ್ಲಿ ಅದು ಸತ್ತು ಬಿದ್ದಿದೆ ಅಥವಾ ಅರೆಜೀವಾಗಿ ಬಿದ್ದಿದೆ ಅಂತ ಇದ್ರೆ ಅದಕ್ಕೆ ನೀರು ಕೊಡುವಂಥದ್ದು, ಅದಕ್ಕೆ ಉಪಚಾರ ಮಾಡುವಂಥದ್ದು, ಇಂಥ ಕೆಲಸಗಳಿಗೆ ಹೋಗಬಾರ್ದು ಅಂತ ನೀವು ಹಳ್ಳಿಗರಿಗೆ ಅಂದ್ರೆ ಕಾಡುಗಳಿಗೆ ಹೆಚ್ಚಾಗಿ ಹೋಗುವಂತಹ ಜನರಿಗೆ ನೀವು ಮಾಹಿತಿಗಳನ್ನು ಕೊಡ್ಬೇಕು. ಇನ್ನು ಆ ತರದೇನಾದ್ರೂ ಕೇಸ್ಗಳು ಕಂಡು ಬಂದಲ್ಲಿ ತಕ್ಷಣವೇ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಬೇಕು, ಆಗ್ಲೇ ಹೇಳಿದೆ. ಇನ್ನು ದನಗಳನ್ನೆಲ್ಲ ನೀವು ಅಂತಹ ಕಾಡುಗಳಿಗೆ ಮೇಲಿಕ್ಕೆ ನೀವು ಮೊದಲು ಬಿಡ್ತಾ ಇದ್ರಿ ಅಂತಾದ್ರೆ ಖಂಡಿತವಾಗಿ ಬಿಡಬೇಡಿ, ಯಾಕಂದ್ರೆ ಅವುಗಳ ಮೂಲಕ ನಿಮಗೂ ಈ ರೋಗಗಳು ಬರಬಹುದು, ಈ ತರ ದನ ಪ್ರಾಣಿಗಳಿಗೆಲ್ಲ ಬರಬಹುದು. ಇನ್ನು ಈ ತರದ ಏರಿಯಾದಲ್ಲಿರುವಂತಹ ಇದರಲ್ಲಿ ಏನು ಮೇನ್ ಪ್ರಾಬ್ಲಮ್ ಅಂದ್ರೆ ಜನರು ಈ ಒಣ ಸೊಪ್ಪು ಇದೆಯಲ್ಲ ಅದನ್ನೆಲ್ಲ ತಂದು ತಮ್ಮ ಹಟ್ಟಿಗಳಿಗೆ ಹಾಕುವಂಥದ್ದು ಇರ್ತದೆ, ದನ ಆಡು ಕುರಿಗಳಿಗೆಲ್ಲ ಅದನ್ನು ಹಾಕುವಂತಹ ಒಂದು ಅಭ್ಯಾಸ ಇರ್ತದೆ. ಅಲ್ಲಿಂದ ಖಂಡಿತವಾಗಿ ಅಂತಹ ಜಾಗಗಳಿಂದ ಸೊಪ್ಪನ್ನು ತರಬಾರದು ಅಂತ ಹೇಳಬೇಕು. ಅಲ್ಲಿ ಮೊದಲಿತ್ತು ಆ ರೋಗ ಇತ್ತು ಅಂತ ಆದ್ರೂ ಸಹಿತ ಒಂದು 2 ವರ್ಷದಿಂದ ರಿಪೋರ್ಟ್ ಇಲ್ಲ ಅಂತಾದ್ರೂ ಕೂಡ ಅಂತಹ ಜಾಗಗಳಿಂದ ತರದಿದ್ದ ಹಾಗೆ ನೋಡಿಕೊಳ್ಬೇಕು. ಇನ್ನು ಆ ಜಾಗಗಳನ್ನು ನೋಡ್ಲಿಕ್ಕೆ ಹೋಗುವ ಅಲ್ಲಿ ಹೇಗಿದೆ, ಅದು ಮಂಗ ಸತ್ತು ಬಿದ್ರೆ ಏನಾಗ್ತದೆ, ಆ ಕ್ಯೂರಿಯಾಸಿಟಿ ಬೇಡ, ಅದನ್ನು ನೀವು ನೋಡ್ಲಿಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ, ಅದು ನಿಮಗೆ ಅಪಾಯವನ್ನು ನೀವೇ ಆಹ್ವಾನಿಸಿದ ಹಾಗೆ ಆಗ್ತದೆ. ಇನ್ನು ಈ ಅಲ್ಲಿಗೆ ಹೋಗ್ತಾರಲ್ಲ, ಇನ್ಫೆಕ್ಟೆಡ್ ಮಂಗ ಇರ್ತದೆ ಅಥವಾ ಸತ್ತ ಮಂಗ ತೋರಿಸ್ಲಿಕ್ಕೆ ಇದ್ರೆ ತಕೊಂಡು ಬನ್ನಿ ಅಂತೆಲ್ಲ ನಿಮ್ಮ ಹತ್ರ ಕೆಲವೊಂದು ಸಂದರ್ಭಗಳಲ್ಲಿ
ಆರೋಗ್ಯಾಧಿಕಾರಿಗಳು ಅಥವಾ ಯಾರೋ ನಿಮಗೆ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಯಾವುದೇ, ನಾನಾಗಲೇ ಹೇಳಿದೆ ರಿಪೆಲ್ಲೆಂಟ್, ಅನಂತರ ಮೈ ತುಂಬಾ ಮುಚ್ಚುವಂಥದ್ದು, ಅದರ ಜೊತೆಗೆ ಗ್ಲೌಸ್ ಇಂಥದ್ದೆಲ್ಲ ಹಾಕದೆ ಅಂತಹ ಜಾಗಗಳಿಗೆ ಹೋಗ್ಬಾರ್ದು. ನೀವು ಎಜುಕೇಟೆಡ್ಸಿಗೆ ಹೇಳೋದು, ನಾನು ಹಳ್ಳಿಯವರ ಹತ್ರ ಅದನ್ನು ತಗೊಂಡು ಬನ್ನಿ ಅಂತೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ನೀವು ಅಂತಹ ಸಂದರ್ಭಗಳಲ್ಲಿ ಅಥವಾ ಅಂತಹ ಜಾಗಗಳಲ್ಲಿ ನಿಮಗೆ ಕೆಲಸ ಮಾಡುವಂತಹ ಸಂದರ್ಭಗಳು ಬಂದ್ರೆ, ಆಗ ಮಂಗನನ್ನು ತಗೊಂಡು ಬರ್ಬೇಕಂತ ಸಂದರ್ಭ ಬಂದರೆ, ಆಗ್ಲೂ ಕೈಗೆ ಗ್ಲೌಸ್ ಅದಿದೆಲ್ಲ ಹಾಕಿ ಬಹಳ ಜಾಗರೂಕತೆಯಿಂದ ತಗೊಂಡು ಬಂದ್ರೆ ನಾವು ಈ ರೋಗವನ್ನು ಖಂಡಿತವಾಗಿ ಕಡಿಮೆ ಮಾಡಬಹುದು, ನಿರ್ಮೂಲನೆಗೊಳಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಇನ್ನು ಅಂತಹ ಜಾಗಗಳಲ್ಲಿ ಸಾಧ್ಯ ಆದಷ್ಟು, ಮಂಗನ ತಕೊಂಡು ಬಂತಲ್ಲ, ಆ ಜಾಗದಲ್ಲಿರುವಂತಹ ಒಣ ಇದೆಲ್ಲ ಎಲೆಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಒಟ್ಟು ಹಾಕಿ ಇಲ್ಲಿ ಬೆಂಕಿ ಹಾಕುದು ಒಳ್ಳೇದು, ಯಾಕಂದ್ರೆ ಅದರಿಂದ ಎಲ್ಲ ಉಣ್ಣಿಗಳೆಲ್ಲ ಹರಡಿಕೊಂಡು ಹೋಗಿರ್ತದಲ್ಲ ಅದಕ್ಕೋಸ್ಕರ. ಹಾಗಾಗಿ ಬಹಳ ಜಾಗರೂಕತೆಯಿಂದ ನಾವು ಈ ರೋಗವನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ, ವಿಷಯ ಇನ್ನಷ್ಟು ತಿಳ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.